ಫಸ್ಟು ಪಾವಗಡ ಮಂಜು ಅವರೆಲ್ಲ ಇದ್ದಾಗ ಒಂಥರ ಚೆನ್ನಾಗಿ ನಡೀತಾ ಇತ್ತು. ಇವಾಗೆಲ್ಲ ಮಾತಿರ್ತೀವಿ ಬರೀ ಜಗಳ ಜಗಳ ಜಗಳ. ಅವಾಗೆಲ್ಲ ಒಂದು ಸ್ವಲ್ಪ ನಾಜೂಕಲ್ಲಿ ಚೆನ್ನಾಗಿ ನಡೀತಾ ಇತ್ತು. ಇವಾಗೆಲ್ಲ ಸರ್ ಮಾತೆತ್ತಿರಿ ಜಗಳ ಆಡೋದು, ಅವ್ರ ಮೇಲೆ ಇವರು ದೂರ ಹೇಳೋದು, ಇವ್ರ ಮೇಲೆ ಅವ್ರ ದೂರ ಹೇಳೋದು, ಬರೀ ಇದೇ ಆಗ್ಬಿಟ್ಟಿದೆ. ಈ ಸುದೀಪ್ ಸರ್ ಬರ್ತಾರೆ, ಅವ್ರಿಗೆಲ್ಲ ಬರೀ ವಾರೆಲ್ಲ ಬುದ್ಧಿ ಹೇಳೋದು, ತಿರ್ಗಾ ಮತ್ತೆ ರಿಪೀಟ್ ಎಲ್ಲಿಗೆಷ್ಟು ಅದೇ ಥರ ಮಾಡೋದು. ಅವರು ಬೇರೆ ಇನ್ನೇನು ಹಿಡಿಸ್ತಾರೆ ಅವರು. ಸರ್ ಹೋದ ಸರಿ ಇದ್ದಂಥ ಸ್ಪರ್ಧಿಗಳಿಗೂ ಈ ಸರಿ ಇರುವ ಸ್ಪರ್ಧಿಗಳಿಗೂ ಏನು ವ್ಯತ್ಯಾಸ ಅನ್ಸುತ್ತೆ ಸರ್? ವಸತಿ ಇರ ಸ್ಪರ್ಧಿಗಳಲ್ಲಿ ಆದಷ್ಟು ಈ ಸರಿ ಸ್ಪರ್ಧಿಗಳಿಗೂ ವಸತಿ ಇದ್ದ ಸ್ಪರ್ಧಿಗಳು ಪರವಾಗಿಲ್ಲ, ವಸತಿ ಇದ್ದರೆ ಪರವಾಗಿಲ್ಲ. ಈ ಸರಿ ಜಗದೀಶ್ ಲಾಯರ್, ಮಂಜು ಉಗ್ರಂ ಮಂಜು ಅಂತಿದ್ರಲ್ಲ, ಹೌದು, ಆಮೇಲೆ ಧನರಾಜು, ಕೆಲವರು, ಆಮೇಲೆ ಗೋಲ್ಡ್ ಸುರೇಶ್. ಈಗ ಇರೋದು ಜಗದೀಶ್ ಲಾಯರ್ ಬಂದು ಬರೀ ಕ್ಯಾತೆ ಮಾಡೋದು, ಅವ್ರನ್ನ ಕಿಂಡಲ್ ಮಾಡೋದು, ಇವ್ರನ್ನ ಕಿಂಡಲ್ ಮಾಡೋದು, ನಿನ್ನ ಆಚೆ ಬಾ ನೋಡ್ಕೊಂತೀನಿ ಅನ್ನೋದು, ಬರೀ ಇದೆ, ನಿನ್ನ ಕೇಸ್ ಹಾಕ್ಬಿಡ್ತೀನಿ ಅನ್ನೋದು, ಮಾತೆತ್ತಿರ್ ಕೇಸ್ ಹಾಕ್ತೀನಿ ಅನ್ನೋದು, ಬರೀ ಇದೆ ಅವ್ರದ್ದು ಇದೇನೆ. ಸರ್ ಯಾರು ಗೆಲ್ಬೋದು ಅನ್ಸುತ್ತೆ ಸರ್ ಈ ಸೀಸನಲ್ಲಿ? ಈ ಸೀಸನಲ್ಲಿ ಇನ್ನೂ ಫಸ್ಟ್ನೇ ಒಂದು ವಾರ ಅಲ್ವಾ ಆಗಿರೋದು, ಇನ್ನೂ ಹೋಯ್ತಾ 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 ಒಂದು ಎಲ್ಲಿಕೇಶನ್ ಒಂದು ಮಂತ್ ಒಂದು 4 ವಾರ ಆದರೂ ಆಗಬೇಕು, ಗೊತ್ತಾಗುತ್ತೆ ಅವಾಗ ಯಾರನ್ನ ಮಾತಾಡ್ತಾರೆ, ಯಾರು ಚೆನ್ನಾಗಿ ಆಡ್ತಾರೆ ಅವಾಗ ಗೊತ್ತಾಗುತ್ತೆ. ಸರ್ ಹೋದ ವಾರ ನಡೆದಿದ್ದ ಆಟಕ್ಕೆ ಸುದೀಪ್ ಅವ್ರು ಬಂದು ಮಾತಾಡಿದ್ರಲ್ವಾ? ಹೌದು. ಸೊ ಅದು ಕರೆಕ್ಟಾಗಿ ಮಾತಾಡಿದ್ರು ಅಂತ ಅನ್ಸುತ್ತೆ? ಹೌದು, 100% ಕರೆಕ್ಟಾಗಿ ಮಾತಾಡಿದ್ದಾರೆ. ಓಕೆ, ಅದರ ಕ್ಲಾಸ್ ತಗೊಳ್ತಾರೆ ಅಂತ ಹೇಳ್ತಿದ್ರು. ಹೌದು, ಸರಿಯಾಗಿ ಕ್ಲಾಸ್ ತಗೊಂತಾರೆ ಅನ್ನೋದಕ್ಕಿಂತ ಮುಂಚೆ ಅವ್ರು ಯಾರು ತಪ್ಪು ಥರ ನಡ್ಕೊಂಡಿರ್ತಾರೆ ಅವ್ರಿಗೆ ಬುದ್ಧಿ ಹೇಳ್ದಂಗು ಇರಬೇಕು, ಇಲ್ಲದೆ ಈ ಕಡೆ ತಮಸ್ಯೆ ಮಾಡ್ದಂಗು ಇರಬೇಕು, ಅವ್ರಿಗೂ ಬೇಜಾರಾಗಬಾರ್ದು, ಈ ಬಿಗ್ ಬಾಸ್ ಮನೆಯೊಳಗೆ ಯಾರಿಗೂ ಇದಾಗಬಾರ್ದು ಅಂತ ಹೇಳಿ ಮಾತಾಡ್ತಾರೆ. ಸರ್ ಆಮೇಲೆ ಇನ್ನೊಂದೇನಂದರೆ, ಮೊನ್ನೆ ಸುದೀಪ್ ಅವರು ನಿಮ್ಮಪ್ಪನ ಮೇಲೆ ಆಣೆಗ್ಲೂ ಯಾರು ಬಿಗ್ ಬಾಸ್ ನಿಲ್ಸೋಕ್ಕಾಗಲ್ಲ ಅನ್ನೋದೊಂದು ಮಾತು, ಹೌದು, ಎಲ್ಲರೂ ಒಂಥರ ವೈರಲ್ ಥರ ಆಗಿದೆ, ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಅವ್ರು ಅಂದಿದ್ದು ನಿಮ್ಗೆ ಏನು ಅನ್ಸುತ್ತೆ ಸರ್ ಆ ಥರ? ಅಂದರೆ ಅವ್ರು ಅಂದಿದ್ದು ನೋಡಿದರೆ ಇವರು ಆ ಥರ ಮಾತಾಡಿದ್ದಕ್ಕೆ ಅವರು ಆ ಥರ ಹೇಳಿದ್ದಾರೆ, ಅದು ಯಾರು ಬಂದ್ರೂ ಬಿಗ್ ಬಾಸ್ ನಿಲ್ಸೋಕ್ಕಾಗೋದೇ ಇಲ್ಲ, ಸುದೀಪ್ ಸರ್ ಹೇಳಿರೋದು ಕರೆಕ್ಟಾಗಿ ಹೇಳಿದ್ದಾರೆ.